ರಾಜ್ಯಸಭೆ ಕದನಕ್ಕೆ ಬಿಜೆಪಿ ಬಿಗ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೇಲ್ಮನೆಗೆ ಐದನೇ ಅಭ್ಯರ್ಥಿಯನ್ನ ಎನ್ಡಿಎ ಕಣಕ್ಕಿಳಿಸಿದೆ. ಐದನೇ ಅಭ್ಯರ್ಥಿಯಾಗಿ ಉಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಕೆಯಾಗುತ್ತೆ. ಇವತ್ತು ಉಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನ ಸಲ್ಲಿಸಲಿಕ್ಕಿದ್ದಾರೆ. ಬಿಜೆಪಿಯ ಈ ನಡೆಯಿಂದಾಗಿ ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನದ ಭೀತಿ ಶುರುವಾಗ್ತಾ ಇದೆ. ಆದರೆ ಬಿಜೆಪಿಯ ಮೇಲ್ಮನೆ ಲೆಕ್ಕಾಚಾರ ಯಾವ ರೀತಿ ಇದೆ ಅನ್ನೋದು ಈ ಒಂದು ಬಿಜೆಪಿಯ ನಡೆಯಿಂದಲೇ ಸ್ಪಷ್ಟವಾಗ್ತಾ ಇದೆ. ರಾಜ್ಯಸಭೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲುವಿಗೆ 46 ಮತ ಬೇಕು. ರಾಜ್ಯ ವಿಧಾನಸಭೆಯಲ್ಲಿ 66 ಬಿಜೆಪಿ ಶಾಸಕರಿದ್ದಾರೆ. ಒಬ್ಬ ಅಭ್ಯರ್ಥಿ ಗೆಲುವಿನ ನಂತರ ಬಿಜೆಪಿಯಲ್ಲಿ 20 ಮತ ಆಗುತ್ತೆ. ಬಿಜೆಪಿ ಮತ್ತು ಜೆಡಿಎಸ್ ಸೇರಿದ್ರೆ ಅಲ್ಲಿಗೆ ಒಟ್ಟು 39 ಮತವಾಗುತ್ತೆ. ಇನ್ನು ಐದನೇ ಅಭ್ಯರ್ಥಿ ಗೆಲುವಿಗೆ ಹೆಚ್ಚುವರಿ ಆಗಬೇಕಾಗಿರೋದು 7 ಮತ. ಇಲ್ಲಿ ಪ್ರಮುಖವಾಗಿ ಜನಾರ್ದನ ರೆಡ್ಡಿ ಅವರೇನಾದರೂ ಬೆಂಬಲಿಸಿದ್ರೆ 6 ಮತಗಳು ಅಗತ್ಯ ಬೇಕಾಗುತ್ತೆ. ನೋಡಿ, ಗಮನಿಸ್ತಾ ಇದ್ದೀವಿ ರಾಜ್ಯಸಭೆಗೆ ಅಚ್ಚರಿ ಅನ್ನೋ ರೀತಿಯಲ್ಲಿ ಮೇಲ್ಮನೆಗೆ ಅಭ್ಯರ್ಥಿ ಆಯ್ಕೆ ಆಗಿರೋದು, ಅದು ಐದನೇ ಅಭ್ಯರ್ಥಿಯಾಗಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯಸಭೆ ಕದನಕ್ಕೆ ಬಿಜೆಪಿ ಬಿಗ್ ಟ್ವಿಸ್ಟನ್ನು ಕೊಡ್ತಾ ಇದೆ. ಐದನೇ ಅಭ್ಯರ್ಥಿಯಾಗಿ ಉಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನು ಇವತ್ತು ಸಲ್ಲಿಸಲಿಕ್ಕಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನದ ಭೀತಿ ಶುರುವಾಗ್ತಾ ಇದೆ. ಇದೆಲ್ಲವೂ ಕೂಡ ಮುಂದಿನ ಲೋಕಸಭಾ ಎಲೆಕ್ಷನ್ಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಕೂಡ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರೋ ಸಾಧ್ಯತೆ ದಟ್ಟವಾಗಿ ಕಾಣಿಸುತ್ತೆ. ಪ್ರಮುಖವಾಗಿ ಮೇಲ್ಮನೆಯ ಲೆಕ್ಕಾಚಾರ ಬಿಜೆಪಿಗೆ ಯಾವ ರೀತಿ ಇದೆ ಅನ್ನೋ ವಿಚಾರವನ್ನು ಕೂಡ ನಿಮಗೆ ಹೇಳ್ತಾ ಇದ್ದೆ. ರಾಜ್ಯಸಭೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲುವಿಗೆ ಬೇಕಾಗಿರೋದು 46 ಮತಗಳು. ವಿಧಾನಸಭೆಯಲ್ಲಿ ಅಂದರೆ ರಾಜ್ಯ ವಿಧಾನಸಭೆಯಲ್ಲಿ 66 ಬಿಜೆಪಿ ಶಾಸಕರಿದ್ದಾರೆ. ಸೊ ಒಬ್ಬ ಅಭ್ಯರ್ಥಿ ಗೆಲುವಿನ ನಂತರ ಬಿಜೆಪಿಯಲ್ಲಿ 20 ಮತಗಳು ಬೇಕಾಗಿರೋದು, ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಬಿಜೆಪಿಯಲ್ಲಿ ಮನೆ ಮಾಡ್ತಾ ಇರೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ವಿಜಯ್, ಬಿಜೆಪಿಯ ನಡೆ ಯಾವಾಗಲೂ ಕೂಡ ಅಚ್ಚರಿಯಾಗೇ ಇರುತ್ತೆ, ಇದೀಗ ರಾಜ್ಯಸಭೆ ಕದನದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಶರತ್, ಮಹತ್ವದ ಬೆಳವಣಿಗೆಯಲ್ಲಿ ಬಿಜೆಪಿ ಜೆಡಿಎಸ್ ಎನ್ಡಿಎ ಅಭ್ಯರ್ಥಿಯಾಗಿ ಐದನೇ ಅಭ್ಯರ್ಥಿನ ಕಣಕ್ಕಿಳಿಸೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು ಇಂದು 11 ಗಂಟೆ ನಾಮಪತ್ರ ಸಲ್ಲಿಸೋದಕ್ಕೆ ತೀರ್ಮಾನ ಆಗಿರುವಂಥದ್ದು. ಈಗಾಗಲೇ ಕೂಡ ನಾಮಪತ್ರ ಸಲ್ಲಿಕೆಗೆ ಉಪೇಂದ್ರ ರೆಡ್ಡಿ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಮತಗಳ ಲೆಕ್ಕಾಚಾರ ಹಿನ್ನೆಲೆಯಲ್ಲಿ ಒಂದಷ್ಟು ಕುತೂಹಲ. ಯಾಕೆ ಅಂತಂದ್ರೆ ಐದನೇ ಅಭ್ಯರ್ಥಿಗೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಉಳಿಯುವಂತ ಮತಗಳು, ಅಂದ್ರೆ ಬಿಜೆಪಿ ಉಳಿಯುವಂತ ಮತಗಳು ಪ್ಲಸ್ ಜೆಡಿಎಸ್ ಮತಗಳು ಎರಡೂ ಕೂಡ ಸೇರಿದ್ರೆ ಉಪೇಂದ್ರ ರೆಡ್ಡಿ ಆಯ್ಕೆಗೆ ಬೇಕಾಗಿರುವಂತದ್ದು 7 ಮತಗಳು ಖಾಲಿ ಇರುತ್ತೆ. ಅಂದ್ರೆ 7 ಮತಗಳು ಬೇಕಾಗುತ್ತೆ. ಒಂದು ಮತ ಜನಾರ್ದನ ರೆಡ್ಡಿ ಕಡೆಯಿಂದ ಬಂದ್ರು ಕೂಡ ಬರುತ್ತೆ, ಯಾಕಂದ್ರೆ ಅವರು ಆಲ್ರೆಡಿ ಕೂಡ ಬಿಜೆಪಿ ಜೊತೆ ಚೆನ್ನಾಗಿರುವಂತದ್ದು, ಬಿಜೆಪಿ ಜೊತೆ ಸಂಪರ್ಕದಲ್ಲಿರುವಂಥದ್ದು. ಇನ್ನು ಉಳಿದ 6 ಮತಗಳು ಎಲ್ಲಿ ಅಂತ, ಪಕ್ಷೇತರ ಅಭ್ಯರ್ಥಿಗಳಲ್ಲಿ ಈಗಾಗಲೇ ಕೂಡ ಏನು ಬಾಗೇಪ ಅಲ್ಲಿ ಗೌರಿಬಿದನೂರು MLA ಮತ್ತೊಂದ್ ಕಡೆ ಅರಪಳ್ಳಿ ಶಾಸಕರು ಕೂಡ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರುವಂಥದ್ದು. ಪಕ್ಷೇತರ ಶಾಸಕರು ಚೆಲ್ಕೊಂಡ್ರು ಕೂಡ ಕಾಂಗ್ರೆಸ್ನ 4 ಮತಗಳು ಅಡ್ಡ ಮತದಾನ ಆಗಬೇಕಾಗುತ್ತೆ. ಈಗಿನ ಸಂದರ್ಭದಲ್ಲಿ ಅದು ಅಷ್ಟೊಂದು ಸುಲಭ ಅಲ್ಲ, ಆದ್ರೆ ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಕೂಡ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಆತಂಕ ಎದುರಾಗಿರುವಂಥದ್ದು ಕುತೂಹಲ. ಯಾಕಂದ್ರೆ ಚುನಾವಣೆ ನಡೀಬೇಕಾಗುತ್ತೆ, ಕೇವಲ 4 ಅಭ್ಯರ್ಥಿಗಳು ಸಲ್ಲಿಸಿದ್ರೆ ಚುನಾವಣೆ ನಡೀಬೇಕಾಗಿರಲಿಲ್ಲ, ಅದು ಅವಿರೋಧವಾಗಿ ಆಯ್ಕೆ ಆಗ್ತಾ ಇತ್ತು. ಈಗ ಐದನೇ ಅಭ್ಯರ್ಥಿ ಕಣಕ್ಕಿಳಿದಿರುವಂತ ಹಿನ್ನೆಲೆಯಲ್ಲಿ ರಾಜಕೀಯ ಒಂದು ಕುತೂಹಲವೇ, ರಾಜಕೀಯ ಕದನವೇ ಕೂಡ ಬದಲಾವಣೆ ಆಗಿರುವಂಥದ್ದು, ಜೊತೆಗೆ ರಾಜಕೀಯ ಚಿತ್ರಣ ಬದಲಾಗಿರೋ ಜೊತೆಗೆ ಕಾಂಗ್ರೆಸ್ ನಲ್ಲಿ ಒಂದು ರೀತಿಯಲ್ಲಿ ಏನು ಅಡ್ಡಮತದ ಆತಂಕ ಶುರುವಾಗಿರುವಂಥದ್ದು ಶರತ್. ಅದ ಕಡೆ ವಿಜಯ್ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಅಡ್ಡ ಮತದಾನದ ಭೀತಿ ಶುರುವಾಗ್ತಾ ಇದೆ ಅಂತ ಹೇಳಿ, ಅದನ್ನು ತಡೆಯೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ಹೇಳಿ? ಶರತ್, ಅಡ್ಡ ಮತದಾನ ಆಗೇ ಬಿಡುತ್ತೆ ಅಂತ ಹೇಳಕ್ಕಾಗೋದಿಲ್ಲ, ಆದ್ರೆ ಎಲ್ಲ ಶಾಸಕರು ಕೂಡ ಈಗಾಗಲೇ ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು ನಿನ್ನೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ. ಒಂದು, ಅಡ್ಡ ಮತದಾನ ಆದ್ರೆ ಶಾಸಕತ್ವ ರದ್ದಾಗೋದಿಲ್ಲ, ತೋರಿಸಿ ಮತ ಹಾಕ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಯಾರಿಗೆ ಮತ ಹಾಕಿದ್ರು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಒಂದು ಭಾಗ. ಎರಡನೇದು, ಬಿಜೆಪಿ ಜೆಡಿಎಸ್ ನಿಂದಲೂ ಕೂಡ ಅಡ್ಡ ಮತದಾನ ಆಗ್ಬಹುದಾ? ಯಾಕಂದ್ರೆ ಬಿಜೆಪಿ ಇಂದು ಕೂಡ ಈಗಾಗಲೇ ಕೂಡ ಶಿವರಾಮ್ ಹೆಬ್ಬಾರ್ ಮತ್ತೊಂದ್ ಕಡೆ ಶ್ರೀ ಸೋಮಶೇಖರ್ ಕೂಡ ಒಂದು ಹೆಜ್ಜೆ ಹೊರಗಡೆ ಇಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಅಲ್ಲೂ ಕೂಡ ಅಡ್ಡ ಮತದಾನ ಆಗ್ಬಹುದಾ ಅನ್ನೋದು ಆತಂಕ. ಒಟ್ಟಾರೆಯಾಗಿ ಈಗ ಚುನಾವಣಾ ಐದನೇ ಅಭ್ಯರ್ಥಿ ಈಗ ನಾಮಪತ್ರ ಸಲ್ಲಿಸಿದ ನಂತರ ಚುನಾವಣಾ ಚಿತ್ರಣ ಬದಲಾಗುತ್ತೆ, ಜೊತೆಗೆ ಬೇರೆ ಬೇರೆ ರೀತಿಯ ರಾಜಕೀಯ ಆಯಾಮಗಳು ಕೂಡ ಶುರುವಾಗುವಂಥದ್ದು ಶರತ್. ಎಸ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ.
ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಶಿಕ್ಷಕಿ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿರುವ ವಿವಾದ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಹಾಗೂ ಸಮಾನ ಮನಸ್ಕ ಸಂಘಟನೆಗಳು ಶಿಕ್ಷಕಿ ಪರ ನಿಂತಿದ್ದು ಜೆರೋಸಾ ಶಾಲೆ ರಾಜಕೀಯ ವಾಗ್ಯುದ್ಧಕ್ಕೆ ವೇದಿಕೆ ಆಗ್ತಾ ಇದೆ. ಮಂಗಳೂರಿನಲ್ಲಿ ಟೀಚರ್ ಹೇಳಿಕೆಗೆ ಟ್ವಿಸ್ಟ್, ಜೆರೋಸಾ ಶಾಲೆ ವಿಚಾರಕ್ಕೆ ಪೊಲಿಟಿಕಲ್ ಫೈಟ್. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಶಿಕ್ಷಕಿ ಕೊಟ್ಟಿರೋ ವಿವಾದಾತ್ಮಕ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಈ ಮಧ್ಯೆ ಹಿಂದೂ ಧರ್ಮ ಅವಹೇಳನಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸದ್ಯ ಕಾಂಗ್ರೆಸ್ ಹಾಗೂ ಸಮಾನ ಮನಸ್ಕ ಸಂಘಟನೆಗಳು ಶಿಕ್ಷಕಿಯ ಬೆನ್ನಿಗೆ ನಿಂತಿದ್ದು ಪೊಲಿಟಿಕಲ್ ಫೈಟ್ ಶುರುವಾಗಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಜಾತ್ಯಾತೀತ ಪಕ್ಷಗಳು ಸಮಾನ ಮನಸ್ಕ ಸಂಘಟನೆಗಳ ನಿಯೋಗ ಜೆರೋಸಾ ಶಾಲೆಗೆ ಭೇಟಿ ನೀಡಿದ್ವು. ಶಿಕ್ಷಕಿ ಯಾವುದೇ ಧರ್ಮದ ಅವಹೇಳನವನ್ನ ಮಾಡಿಲ್ಲ, ಶಿಕ್ಷಕಿ ಠಾಕೂರ್ ಪಾಠವನ್ನ ಮಾಡಿದ್ದು, ಇದರಲ್ಲಿ ಯಾವುದೇ ಧಾರ್ಮಿಕ ವಿಚಾರ ಕುರಿತು ಮಾತನಾಡಿಲ್ಲ. ಇದು ಒಂದು ಯೋಜಿತ ರೀತಿ ನಡೆದ ಘಟನೆ ಅಂತ ಸಮಾನ ಮನಸ್ಕ ಸಂಘಟನೆ ವಾದಿಸಿದೆ. ವೇದವ್ಯಾಸ ಮತ್ತು ಭರತ್ ಶೆಟ್ಟಿ ಅವರು ಇಲ್ಲಿ ಶಾಸಕರಾಗಿ, ಈ ಕ್ಷೇತ್ರದ ಶಾಸಕರಾಗಿ ಶಾಲೆಯ ಬಲಿ ಬರೋದು ಬಿಟ್ಟು ಅವರು ಸಂಘ ಪರಿವಾರದ ಮುಖಂಡರುಗಳ ರೀತಿಯಲ್ಲಿ ಬಂದರು, ರಾಜಕೀಯ ಮಾತುಗಳನ್ನು ಆಡಿದರು. ಅವರು ಮಾಡಬೇಕಾಗಿರುವಂಥದ್ದು ಇಲ್ಲಿ ಬಂದು ಗೇಟಲ್ಲಿ ನಿಲ್ಲೋದಲ್ಲ, ಶಿಕ್ಷಣ ಸಂಸ್ಥೆಯ ಒಳಗಡೆ ಹೋಗಿ ಅಲ್ಲಿರುವಂಥ ಆಡಳಿತ ಮಂಡಳಿಯವರ ಜೊತೆ ಮಾತಾಡುವಂಥದ್ದು, ಅಧಿಕಾರಿಗಳನ್ನ ಕರೆಸಿ ತನಿಖೆಗೆ ಮಾಡುವಂಥದ್ದು. ಆದರೆ ಅವರು ಇಲ್ಲಿ ನಿಂತು ವಿದ್ಯಾರ್ಥಿಗಳನ್ನ ಬಳಸಿ ಘೋಷಣೆಗಳನ್ನು ಹಾಕಿದ್ದಾರೆ, ಧಾರ್ಮಿಕ ಘೋಷಣೆಗಳನ್ನು ಹಾಕಿದ್ದಾರೆ. ಇನ್ನು ಕಾಂಗ್ರೆಸ್ ಕೂಡ ಶಿಕ್ಷಕಿ ಪರ ನಿಂತಿದ್ದು ಶಿಕ್ಷಕಿ ಆ ರೀತಿ ಅವಮಾನವನ್ನ ಮಾಡಿಲ್ಲ ಅಂತ ವಾದಿಸುತ್ತಿದೆ. ಮಕ್ಕಳನ್ನ ಪ್ರವೋಕ್ ಮಾಡಿದ್ದಾರೆ, ಅಲ್ಲದೆ ಮಕ್ಕಳ ಜೈ ಶ್ರೀರಾಮ್ ಘೋಷಣೆ ಬಗ್ಗೆ ಕಾಂಗ್ರೆಸ್ ಮುಖಂಡ ಐವಾನ್ ಡಿಸೋಜಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಾಸಕ ವೇದವ್ಯಾಸ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ಘಟನೆ ಬಗ್ಗೆ ಸ್ಪೀಕರ್ ಹಾಗೂ ಮುಖ್ಯಮಂತ್ರಿಗೆ ದೂರು ನೀಡೋದಾಗಿ ಹೇಳಿದ್ದಾರೆ. ಅವರ ವಿರುದ್ಧ ಸ್ಪೀಕರ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಆ ಕಂಪ್ಲೇಂಟ್ ನಾನು ಗವರ್ಮೆಂಟ್ ಚೀಫ್ ವಿಪ ಕೆಲಸ ಮಾಡಿದ್ದೇನೆ ವಿಧಾನಸಭೆ ಒಳಗಡೆ, ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ ಇನ್ ಟು ದಿ ಪ್ರಿವಿಲೇಜ್ ಕಮಿಟಿ, ಹಕ್ಕು ಬಾಧ್ಯತೆ ಸಮಿತಿ. ಹಕ್ಕು ಬಾಧ್ಯತೆ ಸಮಿತಿ ಅದನ್ನ ಪರಿಶೀಲನೆ ಮಾಡಿ, ಸ್ಪಾಟ್ಗೆ ವಿಸಿಟ್ ಮಾಡಿ, ಎವಿಡೆನ್ಸ್ ಕಲೆಕ್ಟ್ ಮಾಡಿ, ದೇ ಫನಿಶ್ ಆರ್ ಕ್ಯಾನ್ಸಲ್ ದಿ ಮೆಂಬರ್ಸ್. ಒಟ್ಟಿನಲ್ಲಿ ಹಿಂದೂ ಅವಹೇಳನ ಮಾಡಿದ ವಿಚಾರ ಸಮಗ್ರ ತನಿಖೆ ಆಗಬೇಕು. ಆದರೆ ಈ ವಿಚಾರದ ತನಿಖೆಗೂ ಮೊದಲೇ ಜ್ಞಾನ ದೇಗುಲದ ಮುಂದಿಟ್ಟು ರಾಜಕೀಯ ಕೆಸರೆರೆಚಾಟ ನಡೆಸಿ ರಾಜಕೀಯ ಬೇಳೆಯನ್ನ ಬೇಯಿಸುತ್ತಿರುವುದು ಮಾತ್ರ ದುರಂತ. ವಿಷಯಗಳು ತೆರೆದುಕೊಳ್ಳೋಕೆ ಕಾರಣವಾಗಿದೆ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಕೆ ಗೋಪಾಲಯ್ಯ ಕೊಟ್ಟ ಅದೊಂದು ಕಂಪ್ಲೇಂಟ್. ಇಂಥದ್ದೊಂದು ಪ್ರಶ್ನೆ ರಾಜ್ಯ ಬಿಜೆಪಿಯಲ್ಲಿ ಹುಟ್ಟಿಕೊಂಡಿದೆ. ಯಾಕಂದ್ರೆ ಶಾಸಕ ಕೆ ಗೋಪಾಲಯ್ಯರಿಗೆ ಜೀವ ಬೆದರಿಕೆಯ ಕಾಲೊಂದು ಬಂದಿತ್ತು. ಈ ಸಂಬಂಧ ಶಾಸಕರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ರು. ಇದಲ್ಲದೆ ಸಭಾಪತಿಗಳಿಗೂ ಕೂಡ ದೂರು ನೀಡಿದ್ರು. ಅಷ್ಟೇ ಅಲ್ಲ, ಕಾಮಾಕ್ಷಿಪಾಳ್ಯ ಪೊಲೀಸರು ಬೆದರಿಕೆ ಹಾಕಿದ ವ್ಯಕ್ತಿ ಪದ್ಮರಾಜ್ ಅನ್ನೋರನ್ನ ವಶಕ್ಕೆ ಪಡೆದಿದ್ರು. ಆತ ಮಾಜಿ ಕಾರ್ಪೊರೇಟರ್ ಅನ್ನೋದು ಜಗಜ್ಜಾಹೀರಾಯ್ತು. ಇವೆಲ್ಲ ಅನೇಕ ಜನ ಶಾಸಕರಿಗೆ ಆಗಿರ್ತಕ್ಕಂಥದ್ದು. ಪಕ್ಷ ನಾನು ಅಲ್ಲಿ ಸ್ಥಳೀಯನಾಗಿ ಹುಟ್ಟಿ ಸುಮ್ಮನೆ ಇದ್ದರೆ ಸರಿ ಹೋಗೋದಿಲ್ಲ. ಮುಂದೊಂದು ದಿನ ನಮಗೆ ಪ್ರಾಣ ಬೆದರಿಕೆ ಹಾಕಿರೋದ್ರಿಂದ ಮುಂದೊಂದು ದಿನ ತೊಂದರೆ ಆಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ರಾತ್ರಿನೇ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಅಲ್ಲಿ ಸ್ಥಳೀಯ ಠಾಣೆಯಲ್ಲಿ ಕಂಪ್ಲೇಂಟನ್ನು ಸ್ವೀಕಾರ ಮಾಡಿದರೆ ಕೇಸ್ ಬುಕ್ ಆಗಿದೆ. ಜೊತೆಗೆ ಇವತ್ತು ಸ್ಪೀಕರ್ವರೆಗೂ ನಾನು ಮನವಿಯನ್ನು ಮಾಡ್ಕೊಂಡಿದ್ದೇನೆ, ಗೃಹ ಸಚಿವರಲ್ಲೂ ಮನವಿಯನ್ನು ಮಾಡ್ಕೊಂಡಿದ್ದೇನೆ. ನನ್ನಂಥ ಅನೇಕ ಜನ ಶಾಸಕರು ಇದೇ ರೀತಿ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ಈ ಸದನದಲ್ಲಿ ಗೊತ್ತಾಗುತ್ತೆ. ಈ ಶಾಸಕರು ಯಾರ್ಯಾರಿಗೆ ಹಾಕಿದ್ದಾರೆ ಸರ್? ಅದನ್ನು ಸದನದಲ್ಲಿ ಗೊತ್ತಾಗುತ್ತೆ. ಆ ಕಡೆ ಶಾಸಕರು ಕಂಪ್ಲೇಂಟ್ ಕೊಡ್ತಿದ್ದಂತೆ ಅದೇ ವಿಚಾರ ಸದನದಲ್ಲಿ ಗದ್ದಲವನ್ನು ಸೃಷ್ಟಿಸಿತ್ತು. ಈ ವ್ಯಕ್ತಿಯ ಹೆಸರು ಏನು ಹೇಳಿದ್ರು, ಅವರ ಈ ನಡವಳಿಕೆಯ ಫಲಾನುಭವಿಗಳು ನಾನು ಮತ್ತೆ ಅಶೋಕ್. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಅಟ್ಟಹಾಸ. ಅವ್ರದೇ ಸ್ವಂತ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕ್ಲಬ್ ನಡೀದೇ ಇದ್ರು ಕೂಡ ಅವ್ರ ಕಟ್ಟದಲ್ಲಿ ಕ್ಲಬ್ ನಡೆಯುತ್ತೆ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ 11:00 ಮನೆಯಲ್ಲೇ ಇದ್ದಾರೆ. ಇದು ಅವ್ರಿಗೆ ಯಾಕೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ? ಬಹಳ ಸಿಂಪಲ್, ಇದು ಮನೆ ಒಳಗಡೆನೇ ಇದ್ದಾರೆ. ಮನೆ ಒಳಗಡೆಯಿಂದ ಯಾರು ಬೇಕೋ ಅವ್ರಿಗೆಲ್ಲ ಫೋನ್ ಮಾಡಿ